ಆರ್ ಶಂಕರ್ ಅವರನ್ನು ನನ್ನ ಸಹೋದ್ಯೋಗಿ ಮಾತನಾಡಿಸಿದ್ದಾರೆ, ಒಂದು ಕಿರು ಸಂದರ್ಶನ ನಡೆಸಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ಗಮನಿಸೋಣ. ಸೊ ಈಗಷ್ಟೇ ಆರ್ ಶಂಕರ್ ಅವರು ಸಭಾಪತಿಗಳನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸರ್, ಪ್ರಮುಖವಾಗಿ ನೀವು ಸಮ್ಮಿಶ್ರ ಸರ್ಕಾರ ಬರೋದಕ್ಕೆ ನೀವು ಕೂಡ ಒಬ್ಬರು ಕಾರಣಕರ್ತರು, ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿತ್ತಾ ನಿಮಗೆ? ಇಲ್ಲ, ರಾಜಕಾರಣ ಅಂದರೆ ಇಂಥವೆಲ್ಲ ಒಂದು ಬೆಳಿಬೇಕಾದಾಗ ಇವೆಲ್ಲ ಸಹಜ. ಇಂಥವೆಲ್ಲ ಎದುರಿಸದೆ ನನ್ನ ತಾಲೂಕಿನ ಜನತೆ ಗಟ್ಟಿ ಇದ್ದಾರೆ, ಅವರ ಆಶೀರ್ವಾದ ಇದೆ, ಮತದಾರರು ಬೆಂಬಲ ಇದೆ. ಇದೆಲ್ಲ ನನ್ನ ಒಂದು ಎತ್ತರಕ್ಕೆ ಬೆಳೆಸೋಕ್ಕೆ ಇವೆಲ್ಲ ಒಂದು ಅಡೆತಡೆಗಳು. ಅದಕ್ಕೆಲ್ಲ ನನ್ನ ಮೆಟ್ಟು ನಿಂತು ನನ್ನ ತಾಲೂಕಿನ ಜನತೆ ಆಶೀರ್ವಾದ ಎಲ್ಲರಿಗೂ ಇರುತ್ತೋ ಅಲ್ಲರಿಗೆ ಇಂಥವೆಲ್ಲ ಎದುರಿಸೋಕ್ಕೆ ನಾನು ರೆಡಿ. ಏನು ನಿಮ್ಮ ನಡೆ ಏನು ಸರ್ ನೆಕ್ಸ್ಟ್? ಈಗ ನಾಮಿನೇಷನ್ ಅಂತೂ ಆಗ್ತೀನಲ್ಲ, ಅವಾಗೆಲ್ಲ ಗೊತ್ತಾಗುತ್ತೆ. ಮೊದಲನೇ ಅದೇ ಮುಗಿದಿದ್ದು ರಾಜೀನಾಮೆ ಕೊಡಬೇಕಾಗಿತ್ತು. ಇನ್ನೊಂದು ಬೇರೆ ಏನು ಪಕ್ಷನೋ ಅಥವಾ ಪಕ್ಷೇತರ ನಿಲ್ಲಕ್ಕೆ ನಾನು ರಾಜೀನಾಮೆ ಕೊಡೋಂಥ ಅನಿವಾರ್ಯ ಇತ್ತು. ಅದನ್ನು ಮೊದಲನೇ ಕೆಲಸ ಮಾಡಿದ್ದೀನಿ. ತದನಂತರ ಒಂದೊಂದು ಅಂತಂದು ಪಕ್ಷ ಇದಕ್ಕೆ ಭಾಳ ದಿನ ಉಳಿದಿಲ್ಲ, ಇರೋದು 29 ಒಳಗೆ ಎಲ್ಲವೂ ತಿಳಿತದೆ. ಆದಷ್ಟು ಶೀಘ್ರವಾಗಿ ನಾನು ನಾಮಪತ್ರ ಸಲ್ಲಿಸ್ತೇನೆ, ಚುನಾವಣೆ ಎದುರಿಸೋಕ್ಕೆ ರೆಡಿ ಇದ್ದೀನಿ. ಸರ್, ಮುಂಚೆಯೇ ಹೈಕಮಾಂಡ್ ಏನಾದರೂ ನಿಮ್ಗೆ ಸಂದೇಶ ಬಂದಿತ್ತಾ ಈ ರೀತಿ ಟಿಕೆಟ್ ಮಿಸ್ ಆಗ್ತಾ ಇದೆ ಅಂತ? ಏನು ಹೇಳಿಲ್ಲ, ಏನು ಕೇಳಲಿಲ್ಲ. ನಾನು ಕೋರ್ ಕಮಿಟಿಯಲ್ಲಿ ನನ್ನನ್ನು ನನಗೆ ಎಲ್ಲ ಹಂತದಲ್ಲೂ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿ ಅಂತ ನಾನು ಕೇಳಿದ್ದೆ. ಎಲ್ಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು. ನಾನು ಭಾಳ ಸಮಯದಿಂದ ಕಾದೆ, ಯಾಕಂದರೆ ಆ ಥರದಿಂದ ಒಂದೇ ಒಂದು ಸಣ್ಣ ತಪ್ಪು ಭಾಳ ದೊಡ್ಡ ತಪ್ಪಾಗಿ ಪರಿಣಾಮ ಆಗಿದೆ. ಹಾಗಾಗಿ ಯಾವುದೇ ಕಾರಣ ನಮ್ಮ ಭಾಳ ಒತ್ತಡ ಇತ್ತು. ನಮ್ಮ ಕಾರ್ಯಕರ್ತರು ಈಗಾಗಲೇ ಸಾಕಷ್ಟು ಸಾರಿ ರಾಜೀನಾಮೆ ಕೊಟ್ಟು ಹೊರಗೆ ಬಾ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದರು. ನಾನು ಭಾಳ ತಾಳ್ಮೆಯಿಂದ ನೋಡೋಣ, ಇವತ್ತು ಅವನು ಒಳ್ಳೆಯದಾಗ್ಬೋದು, ನಾಳೆ ಒಳ್ಳೆಯದಾಗ್ಬೋದು ಅಂತ ತಾಳ್ಮೆಯಿಂದ ಕಾದೆ. ಆದರೆ ಯಾವುದೂ ಪ್ರತಿಫಲ ಸಿಗದೇ ಇದ್ದ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟು ಜನರ ಸೇವೆ ಮಾಡಬೇಕಾಗಿದೆ. ಈ ಮಟ್ಟಕ್ಕೆ ಜನನೇ ನನ್ನ ತಂದಿರತಕ್ಕಂಥದ್ದು, ವಿಧಾನಸೌಧ ಕಳಿಸಿರ್ತಕ್ಕಂಥದ್ದು ರಾಣೆಬೆನ್ನೂರಿನ ಜನತೆ. ಅವ್ರು ಸೇವೆ ಮಾಡತಕ್ಕಂಥದ್ದು ನನ್ನ ಮೇಲೆ ಭಾಳ ಜವಾಬ್ದಾರಿ ಇದೆ. ಎಮ್ ಎಲ್ ಸಿ ಇಟ್ಕೊಂಡು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ ಕೊಡೋಕ್ಕಾಗಲ್ಲ, ಒಂದು ಬೋರ್ವೆಲ್ ಮಾಡೋಕ್ಕಾಗಲ್ಲ, ಒಂದು ರಸ್ತೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಯಾರೋ ಕಪಿ ಮುಷ್ಟಲ್ಲಿದ್ದು ನಾನು ನನ್ನನ್ನು ನಾನು ತುಳಿತಕ್ಕೆ ಒಳಗೆ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ. ಹಂಗಾಗಿ ನಾನು ಸರ್ವಾಧಿಕಾರಿಯಾಗಿರಲಿಕ್ಕೆ ನಾನು ಬಯಸ್ತಾ ಇವತ್ತು ನನ್ನ ನಿಲುವು ತಗೊಳ್ಳೋಕ್ಕೆ ನನ್ನ ತಾಲೂಕಿನ ಮತದಾರರ ಮುಖಂಡರ ಅಭಿಪ್ರಾಯದ ಮೇರೆಗೆ ನಾನು ಇವತ್ತು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸೋಕ್ಕೆ ಸಜ್ಜನಾಗಿದ್ದೀನಿ. ಸರ್, ಬಿ ಜೆ ಪಿ ಮೇಲೆ ನಿಮ್ಮ ಋಣ ಇದೆ, ಯಾಕಂದರೆ ನಾನು ಹೇಳಿದೆ ಈಗಾಗಲೇ ಸರ್ಕಾರ ಬರೋದಕ್ಕೆ ನೀವೇ ಕಾರಣಕರ್ತರಾಗಿದ್ದೀರಿ. ಯಾಕೆ ಈಗ BSY ಆಗಿರ್ಬೋದು, ಬೊಮ್ಮಯ್ಯ ಅವ್ರು ಆಗಿರ್ಬೋದು, ಕಟೀಲ್ ಅವ್ರು ಆಗಿರ್ಬೋದು, ಇವರ್ಯಾರು ನಿಮ್ಮನ್ನು ಮಾತನಾಡಿ ಮನವೊಲಿಕೆ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡಿಲ್ವ? ಅದನ್ನು ಅವ್ರು ಉಳಿಸ್ಕೊಂಡೇ ಇಲ್ಲಲ್ಲ, ಎಲ್ಲಿ ಮಾತಾಡ್ತಾರೆ? ಮಾತಾಡೋಂಗಿದ್ರೆ ಇಷ್ಟರಲ್ಲಿ ಮಾತಾಡಬೇಕಾಯಿತು. ಅದಕ್ಕೆ ಅವರು ಅರ್ಹರೇ ಅಲ್ಲ ಅಂತ, ನಾನು ಅನರ್ಹನಾಗಿದ್ದೆ, ಇವರು ಇದರಿಂದ ಇವರು ಇವತ್ತು ಅನರ್ಹ ಆಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಪಕ್ಷೇತರ ಹೋಗಿ ನಿಲ್ತೀರಾ ಅಥವಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಸರ್? ನೋಡೋಣ, ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ, ಸ್ವತಂತ್ರವಾಗಿ ನಿಲ್ಲದೆ ನನ್ನ ಕೆಲಸ ಯಾವುದು ಅಂತ ನಿರ್ಧಾರ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದು ಆರ್ ಶಂಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಅನನಂದ್ ಗುಡಿ, ಪವರ್ ಟಿವಿ.